हलो एवरीवन वेलकम बैक टू मई चानल हेगिद्रेलू चेनागिद्रा इवत नानू डेली व्लॉग माड्ता इदिनि ना ऊरिंद इवत्तु बेंगळूरिगे होग्ता इदिनि अदन्न ओंदु जर्नी हेगित्तु अंत हेळि निम्म जोते नानु शेर माड्कोंता इदिनि ओके फ्रेंड्स व्लॉग कंटिन्यू माडोण अदक्के मुंचे चानलिगे इन्नु सब्स्क्राइब आगिल्ल दयविट्टु सब्स्क्राइब माड्कोंडु नोडि हाके बेल ऐकान अन्नु क्लिक माड्कोळ्ळि निम्मेल्लर सपोर्ट नंगे तुंबाने इदे प्लीज नंगे सपोर्ट माडि अंत केळ्ता व्लॉग कंटिन्यू माडोण बन्नि ना मन होरटा आरूवरे आगे सो अपाजी एला नमद लगेज ऐन अद्ने बैकली आलमोस्टे तक होबिटार अरे नानीव ऊरी बस इकू मत बनवास हो अ बैंगलूर बस के हम सो आरूवरे आगे नानू अत्ते अम्मा मनवी होता अम्म अत्ते नमने बस के कल्सबिटू वापस बरतार सो इवी एलू ना होता अंत मनवीत नोड़े अंत आलमोस्ट एलू बंद ऊर बंदू एलू नोड़कू होता सो पकद बंदी अली मनवीत मिसारे निम्हे गे ऊरी हाँ तक एलू आचे बता निम्हे गोतबू इू नमे तुम मिसी नगू तुम बेजार आयु तुम दिन इे अल्वा सो वे सरी बिटोगे तुम बेजार आयु सो इवेगा सो होता नहीं नो नम पकद मन आंटीन डेली मनवीत आचे बंद निंतक्रे इवरन कण्रे साको करियोन निंतु सो कई मिटेल करियो तुम मिसार आंटी डेली एतकोर डेली मतडसोरल सो एलू हाँ आगे आगत नोट मुद्दार मनवीत बस स्टैंड के बंद निंतकोंडिदीवि इल्लू कूड बंद पापन मतडस्ता निम्गे लास्ट नान व्लॉगल हाकिदे नन्न ब्लौज नम्मूरल्ली ओब्रु चेन्नागि होलितारे अंत सो इवरे नानु इवर कडेने तुंबा चेन्नागि होलिसोदु ब्लौज्गळन्नेल्ल तुंबा चेन्नागि डिसैन इट्टु होलितारे नानु हेळदे बेड डिसैन्गळु यावदावदु बेकु अंत एल्ल अवरे होलितारे तुंबाने चेन्नागि होलितारे अंत हेळबहुदु सो ईग बस स्टैंडिगे बंदिद्दीवि इवाग नम्म बस बरोदिदे बंदमेले नावु होरडबेकु ನಮ್ಮಪ್ಪ ಮುಂಚೆನೇ ಹೋಗ್ಬಿಟ್ಟು ಲಗೇಜ್ ಎಲ್ಲ ಬಸ್ಸಿಗೆ ಹಾಕಿಬಿಟ್ಟಿದ್ರು ಆಲ್ಮೋಸ್ಟ್ ಸೋ ಇವಾಗ ನಾನು ಮನ್ವಿತ್ತು ಬಸ್ಸಲ್ಲಿ ಕೂತ್ಕೊಂಡಿದ್ದೀವಿ ಮನ್ವಿತ್ತು ಅವರ ತಾತನ ಮಾತಾಡಿಸಿದ್ದಾರೆ ಕೆಳಗಡೆ ಇಟ್ಕೊಂಡಿದ್ದಾರೆ ಅವರು ಸೋ ಇನ್ನು ವಿಂಡೋ ಅಲ್ಲೇ ನಿಂತ್ಕೊಂಡು ಬಿಟ್ಟು ಮಾತಾಡ್ತಾ ಇದ್ದಾನೆ ಅವರ ಜೊತೆ ಏಯ್
ನೀರಿನ ಗ್ಲಾಸ್ ಮುಟ್ಟಿದ್ನಲ್ಲ ಬಸ್ ಮೂವ್ ಆಗಿ ಸ್ವಲ್ಪ ದೂರ ಹೋಗಿತ್ತು ಅಷ್ಟೇ ಮನ್ವಿತ್ತು ಮಲ್ಕೊಂಡ್ಬಿಟ್ಟ ಅವನಂಗೆ ಬಸ್ಸಿಗೆ ಹತ್ತಿದ ತಕ್ಷಣ ಮಲ್ಕೊಂಡ್ಬಿಡ್ತಾನೆ ಒಂದೇನು ಕಿರಿಕಿರಿ ಇಲ್ವಂಗೆ ಅವತ್ತು ಜರ್ನಿ ಮಾಡುವಾಗ ಸೊ ಅವನು ಬೈಕಲ್ಲಾದರೂ ಆಯಿತು ಈ ಥರ ಬಸ್ಸಲ್ಲಾದರೂ ಆಯಿತು ಸ್ವಲ್ಪ ದೂರ ಹೋಗೋದ್ರಷ್ಟಿಗೆ ಮಕ್ಕೊಂಡ್ಬಿಡ್ತಾನೆ ಸೊ ಮಲಗಿದ್ದಾನೆ ಅವನು ಟೈಮ್ ಅದು ಹತ್ತುವರೆ ಆಗಿದೆ ಸಾಗರದಲ್ಲಿ ನಿಲ್ಲಿಸಿದ್ದಾರೆ ಸೊ ಏನಾದರೂ ಟೀ ಕಾಫಿ ಕುಡಿದಿದ್ರೆ ಆಮೇಲೆ ವಾಶ್ರೂಮ್ ಏನಾದ್ರು ಹೋಗದಿದ್ರೆ ಹೋಗ್ಬೋದು ಅಂತ ಹೇಳಿ ನಿಲ್ಲಿಸಿದ್ರು ಸೊ ಅದರ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ನಾನು ನೆಕ್ಸ್ಟ್ ಬಂದು ಅರಸೀಕೆರೆಯಿಂದ ಮೂವ್ ಆಗ್ತಾ ಇದೆ ಅರಸೀಕೆರೆಯಲ್ಲಿ ಬಂದುಬಿಟ್ಟು ಎರಡೂವರೆಗೆ ನಿಲ್ಲಿಸಿದ್ರು ಸೊ ಆವಾಗ ನಮಗೆ ವಿಚಿತ್ರ ವಿಚಿತ್ರವಾಗಿರೋ ವೆಹಿಕಲ್ಸ್ಗಳು ಕಾಣ್ತಾ ಇತ್ತು ಇಲ್ಲಿ ಹೋಯಿತು ನಮಗೆ ಲೈಟಿಂಗ್ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಅಷ್ಟೊಂದು ಕ್ಲಿಪ್ಪಿಂಗ್ಸ್ ತೊಗೊಳೋಕ್ಕಾಗಲಿಲ್ಲ ಮೂರು ನಾಲ್ಕು ಹೋಯಿತು ಇನ್ನು ಬರ್ಬೋದು ಅಂತ ಒಂದು ಹಿಂಗೆ ಮೊಬೈಲ್ ಇಟ್ಕೊಂಡು ನಿಂತ್ಕೊಂಡೆ ಬಟ್ ಅದೊಂದು ಹೋಯ್ತು ಅಲ್ಲಿ ಪಾಸ್ ಆಯಿತು ನಿಮ್ಗೆ ಗೊತ್ತಾಗ್ಬೋದು ಒಂಥರ ವಿಚಿತ್ರವಾಗಿತ್ತು ಅದು ವೆಹಿಕಲ್ಲು ಸೊ ಅದನ್ನೊಂದು ತೊಗೊಂಡಿದ್ದೀನಿ ಇದು ಅರಸೀಕೆರೆಯಿಂದ ಮೂವ್ ಆಗ್ತಾ ಇರೋ ಒಂದು ವ್ಯೂ ಅಂತ ಹೇಳ್ಬೋದು ಇದು ಬಂದು ಬೆಂಗಳೂರು ಎಂಟ್ರೆನ್ಸು ಸೊ ನಾವು ಬಂದಾಗ ಇದು ಮುಕ್ಕಾಲಾಗಿತ್ತು ಆರು ಗಂಟೆ ಸಮೀಪ ಸೊ ಆಗಿತ್ತು ಆವಾಗ ಇನ್ನೂ ಬೆಳಗ್ಗೆ ಆಗಿರಲಿಲ್ಲ ಕಪ್ಪು ಕಪ್ಪಿತ್ತು ನಿಮ್ಗೆ ನೋಡ್ಬೋದು ಇಲ್ಲಿ ಇದು ಬೆಂಗಳೂರಿಂದ ಸ್ಟಾರ್ಟಿಂಗು ಸೊ ಇಲ್ಲೆಲ್ಲ ಅಲ್ಲಿ ಕೂಗ್ತಾ ಇರ್ತಾರೆ ಇಲ್ಲ ಇಳಿಯೋದಿದ್ರೆ ಅಂತ ಹೇಳ್ಬಿಟ್ಟು ಆವಾಗ ಎಚ್ಚರ ಆಯಿತು ನನಗೆ ಅಂತ ಹೇಳಿ ನಾನು ಹಿಂಗೆ ಒಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೀನಿ ಸೊ ಸ್ವಲ್ಪ ಸ್ವಲ್ಪ ಬೆಳಗಾಗ್ತಾ ಇದೆ ಇದು ಮುಕ್ಕಾಲಲ್ವಾ ಸೊ ಸ್ವಲ್ಪ ಕಪ್ಪಿರತ್ತೆ ಇದು ಕೆ ಆರ್ ಮಾರ್ಕೆಟು ಒಂದು ಆರೂವರೆ ಆಗಿತ್ತು ನಾವು ಇಲ್ಲಿ ಬಂದಾಗ ಸೊ ತುಂಬ ಲೈಟಿಂಗ್ಸ್ ಎಲ್ಲ ಮಾಡಿದ್ರು ಅಂತ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು ಅಂತ ಇದೊಂದು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ನಾನು ಸರಿಯಾಗಿ ಜಯನಗರ ಬಂದಾಗ ಆರು ಮುಕ್ಕಾಲಾಗಿತ್ತು ಸೊ ಎಲ್ಲ ಕ್ಲೋಸ್ ಇತ್ತು ಜಯನಗರ ಅಂದರೆ ಫುಲ್ ಜನ ಮಾರ್ಕೆಟ್ ಥರ ಫುಲ್ಲು ಫೋರ್ತ್ ಬ್ಲಾಕ್ ಯಾವ ಥರ ಇರುತ್ತೆ ಅಂತ ನಿಮಗೆಲ್ಲ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ ಬೆಂಗಳೂರಿನವರಿಗೆ ಸೊ ಎಷ್ಟೊಂದು ಕೂಲಾಗಿದೆ ಈ ಥರ ನೋಡ್ತಾಯಿದ್ದೆ ಫಸ್ಟು ನಾನು ಜನ ಜಂಗುಳಿ ಇರುತ್ತೆ ಇಲ್ಲಿ ಒಂದು ಕಾಲು ಹಿಡ್ಕೋ ಜಾಗ ಇರಲ್ಲ ಅಷ್ಟೊಂದು ಇರುತ್ತೆ ಸಂಡೇ ಸಾಟರ್ಡೆ ಅಂತೂ ನೋಡೋಕ್ಕೆ ಬೇಡ ಆ ಥರ ಇರುತ್ತೆ ಇದು ಬೆಳಗ್ಗಿನ ಒಂದು ವ್ಯೂ ಇದೇನು ಅಂತ ಹೇಳಿ ನಾನು ಯಾವಾಗಲೂ ಗುರುವಾರ ಬರುವಂಥ ರಾಯರ ಮಠ
ಸೊ ಇಲ್ಲಿಂದ ನನ್ನ ಹಸ್ಬೆಂಡ್ ಆಫೀಸು ತುಂಬಾ ಹತ್ತಿರ ಆಗುತ್ತೆ, ಅದನ್ನು ಕೂಡ ತೋರಿಸ್ತೀನಿ. ಇದು ಯಾವಾಗಲೂ ನಾನು ಬರ್ತೀನಲ್ಲ ಅದೇ ರಾಯರ್ ಮಠ. ಸೊ ಓಪನ್ ಇತ್ತು, ಪೂಜೆ ನಡೀತಾ ಇತ್ತು, 7:00 ಆಗಿತ್ತು ನಾನು ಬಂದಾಗ, 7 ಗಂಟೆ ಆಗಿತ್ತು. ಸೊ ಇವಾಗ ನಮ್ಮ ಹಸ್ಬೆಂಡ್ ಆಫೀಸ್ ಇಲ್ಲಿ ಹತ್ತಿರನೇ ಇದೆ, ನಿಮಗೆ ತೋರಿಸ್ತೀನಿ ಮುಂದೆ. ತುಂಬಾ ಹತ್ತಿರ ಇದೆ, ಒಂದು 1/2 ಕಿಲೋಮೀಟರ್ಗಿಂತಲೂ ಕಡಿಮೆ ಆಗುತ್ತೆ. ಸೊ ಇದೆ ನನ್ನ ಹಸ್ಬೆಂಡ್ ಆಫೀಸು. ನಾನು ಹಸ್ಬೆಂಡ್ ಆಫೀಸ್ ಟೂರ್ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಬೋದು ನನ್ನ ಚಾನಲ್ನಲ್ಲಿ. ಸೊ ಅದೇ ಅಲ್ಲಿಂದ ಒಂದು 5 ಕಿಲೋಮೀಟ್ರ್ ನಮ್ಮ ಮನೆ. ಸೊ ಸಮಯ ಬೇಗ ಬಂದುಬಿಡತ್ತೆ. ಈಗ ನಾವು ಮನೆಗೆ ಬಂದ್ವಿ, ಬಂದಾಗ 7:30 ಆಗಿತ್ತು. ಸೊ ಆವಾಗ ಮನ್ವಿತ್ ಬಸ್ ಇಳಿದೋಕ್ಕೂ ಎದ್ಬಿಟ್ಟ. ಸೊ ಅವ್ರ ಪಾಪ ಎತ್ಕೊಂಡಿದ್ದಾರೆ ಇವಾಗ. ನಾನು ಸುಮ್ಮನೆ ಕುತ್ಕೊಂಡಿದ್ದೆ, ಬಂದ ತಕ್ಷಣ ಯಾಕೋ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಬಸ್ ಸೀಟ್ ಎಲ್ಲ ಚೆನ್ನಾಗಿತ್ತು, ಬಟ್ ಆದರೂ ಮನೇಲಿ ನಿದ್ದೆ ಮಾಡ್ದಂಗೆ ಆಗಲ್ಲ. ಸೊ ಆ ಥರ ಆಗಿಬಿಟ್ಟಿತ್ತು ಅಂತ ಹೇಳಿ ಇವಾಗ ಸುಮ್ಮನೆ ಕುತ್ಕೊಂಡಿದ್ದೀನಿ ನಾನು. ಮನವಿತನ ಸ್ನಾನ ಮಾಡಿಸಾಯಿತು, ಸ್ನಾನ ಮಾಡಿದ ತಕ್ಷಣ ಮಲ್ಕೊಂಬಿಟ್ಟ. ಸ್ವಲ್ಪ ಬೇಗನೆ ಸ್ನಾನ ಮಾಡಿಸಿದ್ವಿ ಅಂದರೆ ಎದ್ದಿದ್ನಲ್ಲ, ಸೊ ಬಿಸಿನೀರು ಕಾಯಿಸ್ಬಿಟ್ಟು ಚೆನ್ನಾಗಿ ನೀರು ಹಾಕ್ಬಿಟ್ವಿ ಅಂದರೆ ಮೈಯೆಲ್ಲ ನೋವಾಗಿರುತ್ತೆ ಅಂತ ಹೇಳಿಬಿಟ್ಟು. ಸೊ ಇವಾಗ ಮಲಗಿದ ನಾನು. ಓಕೆ ಫ್ರೆಂಡ್ಸ್, ಬೆಂಗಳೂರಿನ ವ್ಲಾಗ್ನ ಮತ್ತೆ ನಾನು ಬೇರೆ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ, ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಮತ್ತೆ ಹೊಸ ಜೊತೆ ಮತ್ತೆ ಸಿಗ್ತೀನಿ. ತನಕ ನಮಸ್ಕಾರ, ಬಾಯ್ ಬಾಯ್.